ಅವ ಬಂದ ದಿನ ಸಂಜೆನಾಗ ಬರೋವ ಯಜಮಾನ್ ಕೇಳಿದ ಯಾರು ಬಂದಿದ್ರೆ ಒಂದು ಪದ್ಧತಿ ಯಾವ ಪತ್ರ ಬಂದಾವೇನು ಫೋನ್ ಬಂದಾವೇನು ಅಂತ ಕೇಳ್ತಿದ್ದ ಏ ಯಾರೋ ನಿಮ್ಗೆ ಗೆಳೆಯ ಅಂತ್ರಿ ಅವ ಮನೆ ಚಲೋ ಐತಿ ಅಂತ ಬಾಗಿಲು ಚಲೋ ಇಲ್ಲತ್ತ ಏನಾರ ಆಗೈತೆ ನೋಡ್ರಿ ಅಂತ ಶಾನೇ ಇದ್ದವ ಯಾರು ಬಂದಿದ್ರು ಮಿಲ್ಟ್ರಿಯಾಗಿರ್ತಾನಂತ ನೋಡು ಅವ ಅಂತ ನೀ ಏನಂದಿ ಅಂತ ಕೇಳಿದವ ಅದು ಏನಿಲ್ಲ ಹೇಳಿ ಹೋಗ್ತಾನೆ ನನಗಂತಂದೆ ಹೌದಾ ಪರವಾಗಿಲ್ಲ ನಾಳೆ ನಾಡ್ದ ಬಂದಂದ್ರೆ ನಾ ಇರಲಿಲ್ಲ ಅಂದ್ರೆ ಅನ ಮ್ಯಾಲ ಬಾ ಕಾಫಿ ತಗೋ ವೈನಿ ಆರಾಮದಳೇನು ಮಕ್ಕಳೇನು ಮಾಡ್ತಾವು ಇಷ್ಟೆಲ್ಲ ಕೇಳಿ ಅವಾಗ ಆತಿಥ್ಯ ಮಾಡಿ ಕಳಿಸು ಅಣ್ಣ ಅಂತ ಕರಿ ಅಂತ ಆಯಿತು ಅಂದಳು ಬಂದವ ಊರಿಗೆ ಹೋಗ ಬ್ಯಾಗ್ ತೊಗೊಂಡು ಹೊಂಟಿದ್ದ ಅಲ್ಲೇ ಮನೆ ಅದಾರೇನವ ಯಜಮಾನ ಅಂತ ಕೇಳಿದ ಅಣ್ಣ ಮ್ಯಾಲ ಬಾ ಅಣ್ಣ ಕಾಫಿ ತಗೋ ಅಣ್ಣ ಅವ ಹೇಳಿದಂಗೆಲ್ಲ ಹೇಳಿದ್ಲು ತಂಗಿ ಯಜಮಾನಿಗೆ ಹೇಳುವ ಇವತ್ತು ಮನೆಯೂ ಸರಿ ಐತಿ ಬಾಗಿಲು ಸರಿ ಐತಿ ಅಂತ ಹೇಳಿದ ಅವನು ಇಳಿದು ಹೊಂಟಿದ್ದ ಕರೆದ್ಲು ಮತ್ತು ಮಾನ್ಯನಾಗಿತ್ರಿ ಅಂತಂದಳಕ್ಕೆ ಅದು ನಿನ್ನ ಗಂಡ ಹೇಳ್ತಾನೆ ವಾ ಅಂತಂದು ಬಾಗಲಂದ್ರ ಬಾಗಲ ಅಲ್ಲ ಬಾಯಿನ ಬಾಗಲ ನೆನಪಿಟ್ಕೊಡ್ರಿ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ಇಲ್ಲಿ 500 ಜನ ಆದಿರಂತ ತಿಳ್ಕೊಂಡು ಊಹ ಮಾಡ್ತೀನಿ ಒಂದು 500 ಜನ ಆದಿರಂತ ತಿಳ್ಕೊಂಡು ಸುಮಾರು ಹೇಳಿನಲ್ಲ ನಿಮಗೆ ಸುಮಾರು ಅಂತಂದ್ರೆ ಅಂದಾಜು ಒಂದು 500 ಜನ ಆದಿರಿ ಅಂದಂಗೆ ಹೌದಾ ಅಂದರೆ 499 ಇದ್ದರೂ ಸರಿ 501 ಇದ್ದರೂ ಸರಿ ಸುಮಾರು 500 ಜನರಿದ್ದಾರೆ ಇದು ಮಾತು ಇದನ್ನು ರಿವರ್ಸ್ ಅನ್ನಿ ಅಂದರೆ 500 ಸುಮಾರು ಜನ ಇದ್ದಾರೆ ಅಂದರೆ ಸುಮಾರು 500 ಜನರಿದ್ದಾರೆ ಅಂದರೆ ಒಂದು ಮಾತು 500 ಸುಮಾರು ಜನರಿದ್ದಾರೆ ಅಂದರೆ ನೋಡಿ ಮಾತು ಅಲ್ಲೇ ಇರ್ತದೆಲ್ಲ ಬಳಸು ರೀತಿ ಏನ್ರಿ ಅಯ್ಯ ಎಂದಡೆಯ ಸ್ವರ್ಗ ಆ ಪದ ನೀವು ಬಳಸಿಬಿಟ್ರೆ ಯಾವ ನಿಮಗೆ ವಿರೋಧಿಗಳೇ ಆಗೋದಿಲ್ಲ ನಿಮಗೆ ವೈರಿಗಳೇ ಇರೋದಿಲ್ಲ ಅದನ್ನು ಕೊಟ್ಟರು ಬಸವಣ್ಣವರು ಅವಳು ಕೆಟ್ಟ ಮಾತನ್ನು ಮಾತಾಡಬೇಡ ಅಂತಾಳೆ ಅಮಗೇರಾಯಮ್ಮೇನಂದ್ಲು ಅಮಗೇರಾಯಮ್ಮ ಕಾಗೆಯ ಮರಿ ಕೋಗಿಲೆ ಯಾಗಬಲ್ಲುದೇ ಅಂತಾಳೆ ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೇ ಅವಳೇನು ಮಾತು ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೆ ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ ನಾಮವ ಹೊತ್ತು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅರಿವು ಆಚಾರ ಸಮ್ಯ ಜ್ಞಾನವಿಲ್ಲದೆ ಅರಿವು ಆಚಾರ ಸಮ್ಯ ಜ್ಞಾನವಿಲ್ಲದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರಲಿಂಗ ಕಾಗಿ ಮರಿ ಕೋಗಿಲೆ ಆಗೋದಿಲ್ಲ ಸೀಳ ನಾಯಿ ಸಿಂಹದ ಮರಿ ಆಗೋದಿಲ್ಲ ತಲೆ ಬೋಳಿಸಿ ಬಣ್ಣ ಹಚ್ಕೊಂಡು ಕೋಲ್ ಹಿಡ್ಕೊಂಡು ನಿಂತ್ರೆ ಗಾಂಧಿ ಆಗೋದಿಲ್ಲ ಕೊಳಲ್ ಹಿಡಿದ್ರೆ ಕೃಷ್ಣ ಆಗೋದಿಲ್ಲ ಬಿಲ್ ಹಿಡಿದ್ರೆ ರಾಮ ಆಗೋದಿಲ್ಲ ತಾಡೋಲೆ ಕಟ್ಟ ಹಿಡಿದ ಇಷ್ಟ ಅರಿವಿ ಹಾಕ್ಕೊಂಡು ಹಾದ್ಯಾಗ ನಿಂತ್ರ ಸರ್ವಜ್ಞ ಆಗೋದಿಲ್ಲ ಪುಸ್ತಕ ಹಿಡ್ಕೊಂಡು ಸರ್ಕಲ್ದಾಗ ನಿಂತ್ರ ಅಂಬೇಡ್ಕರ ಅಂತ ನೀನು ಯಾರೂ ಕರೆಯೋದಿಲ್ಲ ನಾಟಕದಾಗ ಅಕ್ಕಮಾದೇವಿ ಪಾತ್ರ ಮಾಡಿ ನನಗದೂ ಬೇಡ ನನಗಿದೂ ಬೇಡ ಏನೂ ಬೇಡ ಅಂತ ಹೇಳಿ ಮುಂಜಾನೆ ಇನ್ನೊಂದು 500 ರೂಪಾಯಿ ಹಚ್ಕೊಡ್ರಿ ಅಂತ ಅದು ನಾಟಕ ಏನ್ರಿ ಅದು ನಾಟಕ ಹಂಗಕ್ಕದು ನಮ್ದೆಲ್ಲ ಬಾಳೆ ಆಗೋದಿಲ್ಲ ಅದಾಗತ್ತೇನೋ ಹಂಗೆ ಮಾಡಿದ್ರೆ ಆಗತ್ತೇನೋ ಅನಿಸ್ಕೊಳಕ್ಕೆ ಬರುತ್ತೇನು ನಾಮವ ಹೊತ್ತು ನೋಡ್ರಿ ಅರಿವು ಸಮ್ಯ ಜ್ಞಾನ ಅರಿವು ಆಚಾರ ಸಮ್ಯ ಜ್ಞಾನ ನೆನ್ಪಿಟ್ಕೋಬೇಕು ನಮಗೆ ರೂಪ ಮುಖ್ಯ ಅಲ್ಲ ಸ್ವರೂಪ ಮುಖ್ಯ ಆ ಗೊಗ್ಗವ್ವ ನಾಸ್ತಿನಾಥ ಅಂತ ಅಂಕಿತ್ತದಾಗ ವಚನ ಬರೀತ ನಾಸ್ತಿನಾಥ ಗೊಗ್ಗವ್ವ ಆ ಗೊಗ್ಗವನ ತಾಯಿ ಸಾಯಾಗ ಒಂದು ಮಾತು ಹೇಳಿ ಹೋಗ್ತಾಳೆ ಗೊಗ್ಗವ್ವ ತಾಯಿ ಮಕ್ಕೊಂಡಾಳ ಹೇಳ್ತಾಳೆ ನೋಡು ಕಲ್ಯಾಣದೊಳಗದಿವ ಗೊಗ್ಗವ್ ಹೇಳ್ತಾಳೆ ಗೊಗ್ಗವ್ಗ ನೋಡವ ಕಲ್ಯಾಣದಾಗದಿ ನೀ ಏನು ಮಾಡಬೇಡ ನೀ ಎಂಥ ಕೆಲಸ ಮಾಡು ಬಸವನ್ನ ಹುಟ್ಟಿದಾಗ ನೀ ಹುಟ್ಟಿ ಅಂದ್ರೆ ಭಾಳ ದೊಡ್ಡದು ಬಸವಣ್ಣನ ವೈಭವವನ್ನು ನೋಡೋದು ನಿಂದು ಏನೈತೆ ಅಲ್ಲ ಅದ ನಿಂದ ಪ್ರಕಾಶ ನೀ ಇಷ್ಟ ಕೆಲಸ ಮಾಡಬೇಕು ಕಲ್ಯಾಣದೊಳಗೆ ಯಾರ ಮನೆಯಾಗ
ಕತ್ಲದ ಅವ್ರ ಮನೆಯಾಗ ಬೆಳಕಾಯಿಡೋ ಕೆಲಸ ಮಾಡು. ಯಾರ ಮನೆಯಾಗ ದುರ್ಗಂಧ ಅದ ಅಲ್ಲಿ ಧೂಪ ಹಾಕು. ಧೂಪ ಮತ್ತು ದೀಪ ಇದೆರಡು ನಿನ್ನ ಕಾಯಕ ಅಂದ ತಕ್ಷಣವೇ ಅವತ್ತಿನ ಹಿಡ್ಕೊಂಡು ಕಲ್ಯಾಣದ ಇರುತ್ತನ ಅವಳು ಮಾಡಿದ್ದಿಷ್ಟೇ. ದೀಪ ತಗೊಳ್ಳೋದು, ಕತ್ತಲಿದ್ದಲ್ಲಿಡೋದು, ಧೂಪ ಉರಿಸೋದು. ಧೂಪ ದೀಪ ಧೂಪದ ಗೊಗ್ಗವೆ ಅಂತ ಅನಿಸ್ಕೊಂತಳಕ್ಕೆ. ಅವಳೇನು ಮಾಡ್ಯಾಳಂತೀರಿ? ಈಗ ನಾವು ಕಾರ್ತಿಕ ಮಾಡ್ತೀವಲ್ಲ, ಒಂದೇ ಕಡೆ ಎಲ್ಲ ಹಚ್ಚಿಬಿಡ್ತೀವಿ. ಇಲ್ಲ, ಆ ದೀಪ ತಗೊಂಡು ಎಲ್ಲೆಲ್ಲಿ ಕತ್ತಲದಲ್ಲಿ ಹಚ್ಚಿಬಿಟ್ಲು ಅವಳು. ಬೆಳಕ ಮಾಡಿದ್ಲು. ಉಗ್ಗಡಿಸುವ ವೀರಾದೇವಿ ಅಂತ ಬರ್ತಾಳೆ, ಉಗ್ಗಡಿಸುವ ವೀರಾದೇವಿ. ಸುಪ್ರಭಾತ ಸಮಯದೊಳಗೆ ಎಲ್ಲರನ್ನ ಲಿಂಗ ಪೂಜೆಗೆ ಅಚ್ಚರ ಮಾಡ್ತಿದ್ಲಂತ, ಕೂಗಿ ಕೂಗಿ ಹೇಳ್ರಿ ಹೇಳ್ರಿ ಅಂತೇಳಿ. ಅದು ಒಂದು ಕಾಯ್ಕಾನೆ ಏನ್ರಮ್ಮ, ಅದು ಕಾಯ್ಕಾನೆ. ಎಬ್ಬಿಸ್ತಿದ್ರು ನಸಿಕಿನಾಗ ಎಬ್ಬಿಸೋದು ಒಂದು ಕಾಯಕ. ಗಸ್ತಿ ತಿರುಗಾಡ್ತಾರೆ ನೋಡಿ ರಾತ್ರಿ, ಅವಾಗ ಈಗ ಇಲ್ಲಿ ಬಿಡು, ಅವಾಗೆಲ್ಲ ತಿರುಗಾಡ್ತಿದ್ರು ಹುಡುಗರು ರಾತ್ರಿ ಹೇಳಕತ್ತಿದ್ರು ಅಂದಿಸ್ತಾರೆ. ಬಂದು ನೋಡು ಗಸ್ತಿ, ಅವನ ಕೈ ಕೊಡ್ತೀವಿ ಅಂತಂತಿದ್ರು. ಅದಿಲ್ಲ, ಅವಾಗಿತ್ತು. ಅದು ಒಂದು ಕಾಯಕ. ಈ ತಾಯಿ ಹೇಳ್ತಾಳೆ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು. ಈ ಉಭಯವು ಹೆಣ್ಣು ಗಂಡೋ ನಾಸ್ತಿನಾಥ. ಯಾವುದು ಅಂತಳೋಳು? ಇದ್ರ ಒಳಗೆ ಎರಡರ ಒಳಗೆ ಅದ ಅದ, ಹೆಣ್ಮಕ್ಳದು ಗಂಡು ಮಕ್ಕಳದ್ದು ಬಲಕ್ಕೆ ಹೃದಯ, ಹೆಣ್ಮಕ್ಳದ ಎಡಕ್ಕೆ ಹೃದಯ ಏನಿಲ್ಲ. ಎಲ್ಲರೂ ಬಾಯಿಲೇನ ಊಟ ಮಾಡೋದು, ಕಿವಿಲೇನ ಕೇಳೋದು, ಎಲ್ಲ ಒಂದೇ. ಮೀಸೆ ಮುಡಿ ಇದು ಬಂತು ಅಂದ್ರೆ ಒಂದು ಹೆಣ್ಣು ನಿಷ್ಕೊಂತದ, ಒಂದು ಗಂಡ ನಿಷ್ಕೊಂತದ. ಒಳಗಿಳಿತಕ್ಕಂಥ ಈ ಉಭಯ ಒಳಗ ಜ್ಞಾನ ಏನೈತಲ್ಲ, ಯಾವುದು? ಹೆಣ್ಣೋ ಗಂಡೋ ಬರೇ ಅರಿವು ಆಚಾರ ಸಮ್ಯ ಜ್ಞಾನವಿಲ್ಲದೆ ನಾಮವ ಹೊತ್ಕೊಂಡು ತಿರುಗಾಡಿದ್ರ ಬರೀ ನಾಮ. ಇದೆಲ್ಲ ನಮ್ಮ ನಾಮ. ಇವು ಇಂಥವ ಅವರಂಥವ್ರು ಅವರಂಥವ್ರು ಅವ್ರವ್ರ ಕೆಲಸ ಮಾಡೋದ್ರ ಮ್ಯಾಗ ಒಂದೊಂದು ಬಂತು, ಅವ್ರು ಇರೋದ್ರ ಮ್ಯಾಗ ಒಂದೊಂದು ಬಂತು. ನಾವು ಮೊದಲು ಬರೋಬ್ಬರ ಇದ್ದೀವಿ, ಅದು 13 ದಿವಸಕ್ಕೆ ಮಾಡಿದ್ರು ನೋಡಿ. ನಮ್ಮ ಮನೆಯವರೆಲ್ಲರೂ ಕೂಡಿ ಇಟ್ಟುಬಿಟ್ರು ಅದಕ್ಕೊಂದು ಹೆಸರು. ಹೆಸರು ಇಟ್ಟ ತಕ್ಷಣ ಎಷ್ಟು ಬದಲಾಯ್ತು. ಮೊದಲ ಯಾರು ಬೆಕ್ಕದವ್ರು ಎತ್ಕೊಂಡ್ರೆ ಹೊಕ್ಕಿತ್ತದು ಕೂಸ. ಆಮೇಲೆ ಅದಕ್ಕೆ ಹೆಸರು ಕರೆದು ಬಿಟ್ರೆ, ಆ ಹೆಸರು ಕರೆದ್ರನ್ನ ತಿರುಗಿ ನೋಡೋಕ್ಕಾಯ್ತು, ಓ ಅನ್ನೋಕ್ಕಾಯ್ತು. ಅಂದ್ರೆ ನೀ ಇಂಥಾಮದಿ ಇದ್ರಿಗೆ ಮನೆ ಅನ್ನೋರಿಗೆ ನಮಗೆ ಜಗಳಾಗಿರ್ತದೆ. ಅವ್ರ ಮನೆ ನಾವು ಮನೆ ಇದ್ದರೂ ಕೂಡ ಮುಖ ನೋಡಂಗಿಲ್ಲ. ಆದರೆ ಈ ಮನೆ ಕೂಸ ಅಂಬೆಗೆ ಅಲಸ್ಕೊಂಡು ಆ ಮನೆಗೆ ಹೋಗ್ತಿ. ಅದಕ್ಕೇನು ಗೊತ್ತು, ಪಾಪ ಕೂಸಿಗೆ ಅದನ್ನು ಹಿಡಿದು ತಂದು ಬಡಿದ ಮನೆಯಾಗ. ಅವ್ರಿಗೆ ನಮಗೆ ಜಗಳಾಗೈತಿ, ಅದೇನು ಮಾಡ್ಬೇಕು ಗೊತ್ತೈತಿ, ಅದು ಜಗಳಾಗತ್ತೆ. ಅವ್ರ ಮನೆಗೆ ಹೋಗಿ ಏನೇನು ತಿಳ್ಕೊಡ್ರಿ, ಆ ಮಗು ಬೇಡವಾದ ದೂರವಾದ ಎರಡು ಮನಸ್ಸುಗಳನ್ನು ತಾನು ಅಂಬೆಗಾಲು ಹಚ್ಕೊಂಡು ಮಳಕಾಲು ಕೆತ್ತಿಸ್ಕೊಂಡು ಅವ್ರ ಮನೆಗೆ ಹೋಗಿ ನಿಮ್ಮಿಬ್ಬರನ್ನು ಕೂಡಿಸಾಕೊಂಡತ್ತೈತಿ ಯಾಕೆ ತಿಳ್ಕೊಬಾರದು? ಜಗಳಾಡಿದವ್ರನ್ನ ಒಂದು ಮಾಡ್ತದಂತ ಯಾಕೆ ತಿಳ್ಕೊಬಾರದು? ಆ ಹುಡುಗರನ್ನು ಎಳೆದು ಬಡದು ಬಿಡೋದು. ನಾವು ಜಗಳ ಮಾಡಿ ನೋಡ್ರಿ, ಒಂದು ಮಗು ನಿಮ್ಮನ್ನು ಕೂಡಿಸ್ತದೆ, ಕುಡಿಬೇಡಂತ ತಪ್ಪಗೆ ಕೈ ಜಗ್ಗಿ ಬೋಧನ ಮಾಡ್ತದೆ. ಏನ್ರಿ ಎಷ್ಟು ಜನ ತಂದೆ ತಾಯಿಗಳಿಗೆ ಬೋಧನ ಮಾಡಿ ಶಾಲಿ ಕಲಿತು ದೊಡ್ಡವರು ಎಷ್ಟು ಮಂದಿ ಆಗಿಲ್ಲ ಹೇಳಿ ಈ ಜಗತ್ತಿನೊಳಗೆ, ಅದು ನಮ್ಮ ನಾಡಿನೊಳಗೆ. ನಮ್ಮ ಕಡೆ ಎಷ್ಟು ಮಂದಿ ಆಗಿಲ್ಲ. ಅರಿವು ಜ್ಞಾನ ಆಚಾರ ನಮ್ಮ ನಡೆನುಡಿ ಇವೇನಿರಬೇಕು, ಇವುಗಳ ಅರ್ಥ ಮಾಡ್ಕೊಳ್ಳಾರ್ದ ಬರೇ ನಾಮವ ಹೊತ್ತುಕೊಂಡು ಒಳಗೆ ಇಬ್ಬರೊಳಗೆ ಒಂದಾದ ನಮಗೆ ನಾಮ ಹತ್ಯದ ನೋಡಿ, ನಾಮ ಹತ್ಯದ. ಈಗ ನಿಮಗೆಲ್ಲ ಸವದತ್ತಿ ಗೊತ್ತದ, ಸವದತ್ತಿ ಗೊತ್ತದ. ಆ ಸವದತ್ತಿ ಒಳಗೆ ಈ ಜೋಗಪ್ಪ ಅಂತಿರ್ತಾನೆ, ಗಂಡು ಜೋಗಪ್ಪ ಅಂತ ಗೊತ್ತೈತಿ ನಿಮ್ಮ ಕೂಡ ಹೊತ್ತಿರ್ತಾನ, ಗಂಡ ಮಗನ ಸೇರಿ ಹುಟ್ಟಿರ್ತಾನೆ ಕೂಡ ಹೊತ್ತಿರ್ತಾನೆ. ಒಬ್ಬ ಈ ಪುರಾಣ ಹೇಳವ, ಅವ ಸವದತ್ತಿ ಬಸ್ ಸ್ಟ್ಯಾಂಡ್ದಿಂದ ಬೇರೆ ಊರಿಗೆ ಹೋಗ್ಬೇಕವ, ಬಸ್ ತಡ ಮಾಡೈತೆ ಅಂತ ಕುಂತಾನ ಪಾಪ. ದಪ್ಪ ಅಗದಿ ಮಸ್ತ್ ಅದಾನ ಪುರಾಣ, ಭಕ್ತರು ಊಟ ಕೊಟ್ಟಾರ ಆರಾಮ ತಿಂದಾನ, ಮಸ್ತ್ ಅದಾನ. ಅವನು ಅಗದಿ ಸೇವಿಂಗ್ ಮಾಡ್ಕೊಂಡು ಅಗದಿ ತಲೆಗೆಲ್ಲ ಇದನ್ನು ಹಚ್ಕೊಂಡು ಬಂದು ಅವನು ಬಾಯಾಗೆ ಎಲೆ ಅಡಿಕೆ ಹಾಕ್ಕೊಂಡು ಬಸ್ ಹಾದಿ ನೋಡ್ಕೊಂಡು ಕೂತಾನೆ. ಈ ಗಂಡು ಜೋಗಪ್ಪ ಜಾತ್ರೆ ಮುಗಿಸ್ಕೊಂಡು ಅವನು ಒಂದು ಊರಿಗೆ ಹೋಗ್ಬೇಕು. ಏನು ಬಸ್ ಸ್ಟ್ಯಾಂಡ್ದಾಗ ಕುಂತಾರಲ್ಲ, ಆ ಕುಂತ ಜಾಗದಾಗ ಅವನು ಬಂದು ಈ ಪುರಾಣಿಕನ ಬಾಜು ಆ ಕೊಡ ಇಟ್ಟ, ತಲೆ ಮೇಗಿನ ಕೊಡ ಇಟ್ಟ, ಅವನು ಬಾಜು ಕೂತ್ಕೊಂಡು ಬಸ್ ಬರುತ್ತಾನೆ.
ಏನು ತಿಳಿತ ಏನೋ ಗೊತ್ತಿಲ್ಲ ಗಂಡು ಜೋಗಪ್ಪಗೆ, ಒಂದು ಸ್ವಲ್ಪ ಬ್ರೆಡ್ ಬಿಸ್ಕೆಟ್ ತೊಗೊಂಬರ್ತೀನಿ, ಈ ಕೂಡ ಒಂದಿಷ್ಟು ನೋಡ್ಕೋತೀರ್ರಿ ಅಂದ ಅವ ಇವಾಗ. ಏ ಬೇಗ ಬರಪ್ಪ ಮತ್ತು ಬಸ್ ಬರ್ತದ ಅಂದ. ಅಷ್ಟಕ್ಕೆ ಒಂದು ಹಾದ್ರ ನಡೀತಿತ್ತು. ಹೋಗಾಗ ಅವ ಇವಾಗ ಭಂಡಾರ ಹಚ್ಚೋದ, ಇವ್ ನನಗೆ ಭಂಡಾರ ಹಚ್ಚಿದ ಕೂಡ ಇಲ್ಲಿ ಬಿಟ್ಟು ಅಲ್ಲಿ ಹಂತ ಎಂತರಕ್ಕೋದು. ನಾನು ಹೇಳೋದು ಗೊತ್ತಾಗಿರ್ಬೇಕು ನಿಮಗೆ, ಬಂದವರು ಯಾವ ಜೋಗಪ್ಪ ಇವಾಗ ಅವತ್ತ ದಾಡಿ ಮಾಡಿಸ್ಯಾನವ, ತಲೆಗೆ ಫಸ್ಟ್ ಕ್ಲಾಸ್ ಕರಿ ಹಚ್ಚಾನ, ಮತ್ತು ತೆಗೆದು ದಪ್ಪ ಅದಾನ, ಮಗಂದ ಕೂಡ ಅದ. ಏನಾ ಜೋಗಪ್ಪ ಅಲ್ಲಂತ ಅಂದರೂ ಕೂಡ ಜನ ಬಂದವ್ರು ಏನನ್ನಕತ್ತಾರೋ ಏನನ್ನಕತ್ತಾರ, ಅವ ಜೋಗಪ್ಪನು ಅಲ್ಲ. ಮತ್ತು ಯಾಕೆ ಬಂತು ನಾಮ ಇಲ್ಲ, ಆ ನಾಮದಿಂದ ಆ ರೂಪದಿಂದ ಕೊಡ ಮಗ್ಗಲದಾಗಿರೋದ್ರಿಂದ ಹನಿ ಮ್ಯಾಲೊಂದು ಇರೋದ್ರಿಂದ ಏನನ್ಸ್ಕೊಂಡ ಅದನ್ನು ಅಳಿಸಿದ್ರೆ ಕೊಡ ಬಿಟ್ಟು ದೂರ ಬಂದ್ರೆ ಅವ ಪುರಾಣಿಕ. ಹಂಗೆ ನಾವೆಲ್ಲ ನಮಗೆ ತಿಳಿಲಾರದಂಗನ ಜೋಗಪ್ಪಗೆ ನಗತಿರ್ಯಾಕೆ ಸತ್ಯ ಹೇಳಕತ್ತೀನಿ ನಾನು. ನಮ್ಮ ನಿಜವಾದ ಜ್ಞಾನನ ನಮಗೆ ಗೊತ್ತಿಲ್ಲ, ಅದಕ್ಕೆ ಅಮುಗೇರಾಯಮ್ಮ ಅಂತಾಳ, ನಾಮವ ಹೊತ್ತುಕೊಂಡು ತಿರುಗುವ ಈ ಗಾವಿಲರ ಮುಖವ ನೋಡಲಾಗದು ಅಂತ. ಏನು ಜನ ನಮ್ಮದು ಅದನ್ನು ಖರೆ ಏನ್ರಿ, ಅದನ್ನು ಖರೆ. ಈಗ ಕಾಲೇಜಿನೊಳಗೆ ನಾ ಪ್ರಿನ್ಸಿಪಾಲ್ ಅದೀನಿ, ಪ್ರಿನ್ಸಿಪಾಲ್ ಇದ್ದಾಗ ಬೆಲ್ ಹಾಕಿದ್ರೆ ಯಾರು ಓಡಿ ಬರ್ತಾರೆ, ಯಾರು ಓಡಿ ಬರ್ತಾರೆ, ಅಟೆಂಡರ್ ಸಿಪಾಯಿ ಎಲ್ಲ ಬರ್ತಾರೆ, ಬೆಲ್ ಹಾಕಿದ್ರೆ ಬರ್ತಾರೆ. ಹೌದಾ, ರಿಟೈರ್ಡಾಗಿಂದ ನಿವೃತ್ತಿಯಾಗಿಂದ ಗುಡಿಯಾನ ಗಂಟೆ ಬಾರಿಸಿದ್ರೆ ಯಾರು ಬರೋಂಗಿಲ್ಲ, ಬರ್ತಾರೆ ನೋಡ್ರಿ, ಬರ್ತಾರೇನು. ಅವಾಗ ಅವಳು ಹೆಂಡತಿ ಏನಂತಾಳಂದ್ರೆ, ಏನ್ಕತ್ತಕ್ಕ ಅವ್ರು ನೀವು ಹೇಳಿದ್ದು ಅವ್ರಿಗೆ ಕೇಳ್ಯಾರ, ಇನ್ನು ಮೇಲೆ ನಾ ಹೇಳಿದ್ದು ನೀವು ಕೇಳ್ಬೇಕಂತಾಳೆ. ಕೊಡ್ತಾಳೆ ಕೈಯಾಗಿ ಚೀಲ, ಹಾಲು ತರಕ್ಕೆ ಬರ್ತಾನೆ, ಹಾಲು ತರಕ್ಕೆ ಮಾರ್ಕೆಟ್ಗೆ ಬರ್ತಾನೆ. ಪ್ರಿನ್ಸಿಪಾಲ್ ಎಲ್ಲವ ಕಾಲೇಜಿನೊಳಗೆ, ಮತ್ತು 100 ವರ್ಷ ಆದರೂ ಕೂಡ ನಾ ಪ್ರಿನ್ಸಿಪಾಲ್, ನಾ ಪ್ರಿನ್ಸಿಪಾಲ್. ಒಂದು ಮಾತು ಹೇಳ್ತೀನಿ ಸರ್, ಬಂದಾರೆ ಇವತ್ತು ಹಳೆಯ ಸರ್, ಇವತ್ತು ನಾನು ಒಬ್ಬರ ಮನೆಗೆ ಪ್ರಸಾದ ಕರೆದಿರಿ ಸರ್, ಒಬ್ಬರ ಮನೆಗೆ ಪ್ರಸಾದ ಕರೆದ್ರೆ ಎಲ್ಲರೂ ಹೋಗಿದ್ವಿ ನಾವು. ಅವ್ರೇನು ಮಾಡಿದರು ಶರೀರ ಸರ್, 1.5 ಆಗಿತ್ತು, ಹೆಸರು ಹೇಳೋಂಗಿಲ್ಲ. ಅವ್ರು ಹಿಂಗೆ ತಂದು ಒಂದು ಫೋಟೋ ಆಲ್ಬಮ್ ಇಟ್ಟರು, ದೊಡ್ಡದೊಂದು ಫೋಟೋ ಆಲ್ಬಮ್, ಅವ್ರ ಮದುವೆ ಅಂದ, ರಿಟೈರ್ಡ್ ಆಗ್ಯಾರ ಅವರು, ಮದುವೆ ಅಂದ ಇಟ್ಟರು. ಇವ್ರು ರಿಟೈರ್ಡ್ ಆಗುತ್ತನ ಎಷ್ಟು ತೋರಿಸ್ಬೋದು ಅಂತ ಮೊದಲು ಅನಿಸಿತ್ತು ನನಗೆ, ಯಾಕೆ ಮದುವೆ ತೆಗ್ದಾನ ಗೊಡ. ನಾ ನೋಡ್ತಿ ಮತ್ತು ಒಂದೂವರೆಗೆ ಊಟ ಕರ್ಕೊಂಡು ಹೋಗ್ಯಾನ, ಊಟ ಮಾಡಿಸಿಂದರೆ ಕೊಟ್ಟರೆ ಇಂಡಿ ಸರ ಚಲೋ ನಮಗೆ, ಮೊದಲೇ ಇಟ್ಟು ಬಿಟ್ಟ ಅದನ್ನು. ಮತ್ತು ಇಲ್ಲಂದ್ರೆ ಊಟ ಇಲ್ಲಂದ್ರೆ ಏನು ಮಾಡ್ಬೇಕು ನಮ್ದು, ನಾವು ಹಿಂಗೆ ಊರಿಗೆ ಬಂದಿರ್ತೀವಿ. ಒಂದೊಂದು ನಾ ತೆಗಿಯವ ತೆಗೆದು ನೋಡವ, ಅವ ಸುಮ್ಮಿರ್ಲಿಂಗಿಲ್ಲ. ಒನ್ಸ್ ಅಪಾನ್ ಎ ಟೈಮ್ ಇವ್ ಅವ ನನಗೆ ಹೇಳವ, ಈ ಫೋಟೋ ಎಲ್ಲಿಂದಂದ್ರೆ 1994 ನಾವು ಬೆಳಗಾವಿ ಜಿಲ್ಲೆದಾಗಿ, ಅದ್ರದ್ದು ಫೋಟೋದೊಂದು ಕತೆ ಹೇಳವ ಅಂಗಡಿಯವ್ರ. ಹಿಂಗಾಗಿ 3 ಗಂಟೆ ಆದರೂ ಒಂದು ಆಲ್ಬಮ್ ಮುಗಿವಲ್ತು ನಮ್ಮ ಅಗ್ರಿಯವ್ರ, ಮುಗಿಯವಲ್ತು ತೋರಿಸೇ ತೋರಿಸ್ತಾನೆ, ಇನ್ನೂ 3 ಪೇಜ್ ಆಗೋಲ್ಲು. ನಮ್ಮ ತಬಲಾ ಬಾರಿಸೋ ಶಾನೆ ಇದ್ದ ನಮ್ಮ ಕೂಡ ಒಬ್ಬ, ಏನಮ್ಮ ತಬಲಾ ಬಾರಿಸೋ ಭಾಳ ಶಾನೆ ಇದ್ದ. ಅವ್ನು ನೋಡಿದ್ದ ನಾಟ, ಇದು ಇಷ್ಟಕ್ಕೆ ಇದು ಮುಗಿಯಂಗಿಲ್ಲಿವಿನ ಭಾಳ ತರ್ತಾನಿವಿನಂತ ಹೇಳಿ ಅವ್ನು ಹೊರಗೆ ಹೋಗಿ ಎದ್ದು ಹೊರಗೆ ಹೋಗಿ ನನಗೆ ಫೋನ್ ಮಾಡಿದ, ನನಗೆ ಫೋನ್ ಮಾಡಿದ, ನನಗೆ ಫೋನ್ ಮಾಡಿ ಅಜ್ಜಾರ ಎಲ್ಲಿದ್ದೀರಿ ಅಂತಂದ್ರೆ, ಇಲ್ಲಿದ್ರಪ್ಪ ಸಾಹೇಬ್ರ ಮನೆಗೆ ಪ್ರಸಾದಕ್ಕೆ ಬಂದೀನಿ ಅಂದೆ ನಾನು. ನನಗೆ ಇವನ ತಿರುಗಿ ನೋಡ್ತಾನೆ ಅವನ ಅಂತ ಅವಾಗ ಗೊತ್ತಾತು ನನಗೆ, ಅವನ ಎದ್ದು ಹೋಗ್ಯಾನಂತ ಹೇಳಿ. ಏ ಮಠದಾಗ ಕರೆಯಾಕತ್ತಾರೆ ಭಕ್ತರು ಬಂದಾರೆ, ಎಲ್ಲಿದ್ದೀರಿ ನೀವಿನ ಅಂತಂದ್ರು. ಭಕ್ತರು ಬಂದಾರೆ ಹೌದಾ, ಎಷ್ಟು ಟೈಮ್, 3 ಆತು, ಏ ನಿಮ್ಗೆ ಊಟನ ಮಾಡಿಸಿಲ್ರಿ ಅಂತ ನಾನು ಅವಾಗ. ಒಮ್ಮೊಮ್ಮೆ ಹಿಂಗೆ ಮಾಡಿಡ್ತಾರೆ, ಏನು ಮಾಡೋದು, ಹೋದ ತಕ್ಷಣ ಚಲೋ ಆರಾಮದಿರಿ ಎಲ್ಲ, ಅದು ಕೇಳೋದು 4 ಮಾತು ಕೇಳಿ ಪ್ರಸಾದ ಕೊಟ್ಟರೆ ನಮಗೂ ಚಲೋ ನಿಮಗೂ ಚಲೋ. ಮತ್ತು ಇದ್ದದ ಫೋಟೋ ಎಲ್ಲ ತೋರಿಸಿದ್ರೆ ನಮ್ಮ ಫೋಟೋ ಬರಲಾರ್ದಂಗೆ ಮಾಡಿ ಇಡ್ತೀರಿ ನೀವು ಎಲ್ಲರೂ, ಏನು ಮಾಡೋರು, ಭಾಳ ಚಂದ ಇರ್ತದ. ಹಾಂ, ಆ ತಾಯಿ ಏನಮ್ಮ, ಆ ತಾಯಿ ಹೇಳ್ತಾಳೆ, ಜ್ಞಾನವೆಂಬುದು ಬೀದಿಯ ಪಸರವೇ. ಶರಣೆ ಅಮಗೇ ರಾಯಮ್ಮ
ಜ್ಞಾನವೆಂಬುದು ಬೀದಿಯ ಪಸರವೇ, ಚೀಲದೊಳಗಣ ಜೀರಿಗೆಯೇ, ಗಾನದೊಳಗಣ ಹಿಂಡಿಯೇ. ಜ್ಞಾನವೆಂಬುವುದು ಎಲ್ಲರೊಡನೆ ಬೀರದಿರಬೇಕು. ಗೆಲ್ಲ ಸ್ವಲ್ಲಿನ ಮಾತು ಬಂದರೆ ಗೆಲುವ ನುಡಿಯದಿರಬೇಕು. ಹಿಂಗಿರಬಲ್ಲಡೆ ವಿರಕ್ತನೆಂಬೆನು ಅಮುಗೇಶ್ವರ ಲಿಂಗವೆಂಬೆನು. ಜ್ಞಾನ ನಾ ದಾರ್ಯಾಗೆ ಸಿಗ್ತದೇನದು? ಸಿಗ್ತದನು ದಾರ್ಯಾಗೆ ಸಿಗ್ತದ ಜ್ಞಾನ? ಜ್ಞಾನವೆಂಬುದು ಬೀದಿಯ ಪಸರವೇ, ಬೊಕ್ಕಣಕ್ಕೆ ತುಂಬುವ ಹುರುಳಿಯೇ, ಚೀಲದೊಳಗನ ಜೀರಿಗೆಯೇ, ಗಾನದೊಳಗನ ಹಿಂಡಿಯೇ. ಜೀರಿಗೆ ಅನ್ನೋದು ಹಿಂಡೆ. ಜ್ಞಾನ ಅಂದರೆ ಎಲ್ಲ ಕಡೆ ಸಿಗ್ತದೆ. ಆ ಜ್ಞಾನ ಇತ್ತು ಅಂದ್ರೆ ಗೆಲುವ ನುಡಿಯ ನುಡಿಯದಿರಬೇಕು, ಬೀರದಿರಬೇಕು. ನನ್ನ ಭಾಳ ತಿಳ್ಕೊಂಡನೆ ಅಂತ ನೆನಬಾರದು. ತೆಂಗಿನ ಮರದೊಳಗೆ ಕಾಯಿ ಬಿಟ್ಟು ತಂದ್ರೆ ತನ್ನಷ್ಟಕ್ಕೆ ತಾ ಬಾಗತ್ತದ. ಮಾವಿನ ಗಿಡದೊಳಗೆ ಫಲ ಬಿಟ್ಟಿತ್ತು ಅಂದ್ರೆ ತನ್ನಷ್ಟಕ್ಕೆ ತಾ ಬಾಗತ್ತದ ಆಗ್ತದ. ಮತ್ತು ಇದನ್ನು ಬಿಟ್ಟು ನಾ ಅಂದಿ ಅಂದ್ರೆ ಕೆಟ್ಟು ಹೋಗ್ತದ. ನಾ ಅಂದಿ ಅಂದ್ರೆ ಕೆಟ್ಟು ಹೋಗ್ತದ. ಅದಕ್ಕಾಗಿ ನಮ್ಮ ತಾಯಿ ಹಾಡಿದ್ಲು ನೋಡಿದೆ, ಗಣಮಠ ಶಿವಗಳು ಹಾಡಿದ್ರಲ್ಲ ಅವರು, ಗಣಮಠ ಶಿವಯೋಗಿಗಳ ಹತ್ತರ ಪೂಜಾಕ್ ತಂಬಿಗೆ ಕೊಟ್ರೆ ಒಬ್ರು ಭಕ್ತರು ಕೊಟ್ರಂತ ಗಿಫ್ಟ್ ಅವ್ರಿಗೆ, ಕಾಣಿಕೆ ತಗೋರಿ ಪಾದ ಕಾಣಿಕೆ ಅಂತ ಒಂದು ತಂಬಿಗೆ ಕೊಟ್ರೆ, ತಂಬಿಗೆ ಮ್ಯಾಗ ಹೆಸರು ಬರೆದಿದ್ದಂತ ಅವು ತಂದಷ್ಟೇ ಬರೆದು ನಡೀತಿತ್ತು. ಸತ್ತೋದ್ರೆ ಲಿಂಗೈಕ್ಯರಾದ ಟಿಮ್ ಇವರ ಮಕ್ಕಳಾದ ಟಿಮ್ ಇವರ ಮೊಮ್ಮಕ್ಕಳಾದ ಮಗ ಸಾಕಿನ ತಾಲೂಕು ಜಿಲ್ಲಾ ಜಮ್ ಎಲ್ಲ ಹಾಕಿಬಿಟ್ಟದ. ಅದನ್ನು ನೋಡಿದ್ರಂಥವ್ರ ಅಪ್ಪಗಳು ಹಿಂಗೆ ಬಿಟ್ಬಿಟ್ರಂತ. ಯಾಕ್ರಿ ಅಪ್ಪಗಳು ಅಂದ, ತಮ್ಮ ಇದನ್ಯಾವಾಗ ಹೊತ್ತುಕೊಳ್ಳಿ ಇನ್ನಿನ್ಯಾವಾಗ ಹೊತ್ತುಕೊಳ್ಳಿ ಅಂದ್ರಂಥವ್ರು. ಸಂತೆಕಲ್ಲರು ಬಸವೇಶ ಹಾಡಿದ್ರಲ್ಲ ಆಡ ಬರೆದವರು ನಾಗಭೂಷಣ ಸ್ವಾಮಿಗಳು. ನನಗೆ ಬಸವ ಚರಿತ್ರೆಯನ್ನು ಬಸವ ಪುರಾಣವನ್ನು ಹೊತ್ತುಕೊಳ್ಳೋಕ್ಕನ ಜಾಗ ಇಲ್ಲಾಗೈತಿ. ತಲೆ ಮ್ಯಾಗ ಹೊತ್ಕೋತಿದ್ರು ಅವರು ಬಸವ ಪುರಾಣ ಬೆಣ್ಣೆ ಕಟ್ಕೋತಿದ್ರು ವಿಜಯ ಮಹಂತ ಸ್ವಾಮಿಗಳು. ನಮಗೆ ತಲೆ ಮ್ಯಾಗ ಹೊತ್ಕೊಳ್ಳೋಕ್ಕನ ಬಸವ ವಚನಗಳನ್ನು ಹೊತ್ಕೊಳ್ಳೋಕ್ಕೆ ಜಾಗ ಇಲ್ಲ, ನಿನ್ನೆವಾಗ ಹೊತ್ಕೊಳ್ತಮ್ಮ ಅಂದರು. ನನ್ನ ಯಾಕೆ ಹೊತ್ಕೋತೀರಿ ಅಂದವ. ನೋಡಪ್ಪ ಎಲ್ಲ ಬರೆದಿಯಲ್ಲ ಅಂದರು. ಮತ್ತು ಕೊಡ್ಬೇಕಲ್ರಿ ಅಂತ ಬರೀಬೇಕಲ್ಲ. ಕೊಡ್ತೀವಿ ನಾವೆಲ್ಲ. ನೀರು ನಿರಂತರ ಹರಿತಿರ್ತದೆ, ಅಡಿಗಲ್ಲಿಟ್ಟರೆ ಅದ್ರ ಮ್ಯಾಗ ನಮ್ಮ ಹೆಸರು ಬರ್ಕೊಂತೀವಿ. ನೀರು ಹರಿತಿರ್ತೈತೆ ಅದು, ಅದಕ್ಕೊಂದು ಡ್ಯಾಮ್ ಕಟ್ಟಬೇಕಾದ ಅಡಿಗಲ್ಲಿಟ್ಟರೆ ನಮ್ಮ ಹೆಸರು. ಗುಡ್ಯಾಗ ಒಂದು ಗಂಟೆ ಕೊಟ್ಟಿರ್ತೀವಿ ನಮ್ಮ ಹೆಸರು, ಟ್ಯೂಬ್ಲೈಟ್ ಕೊಟ್ಟಿರ್ತೀವಿ ನಮ್ಮ ಹೆಸರು. ನೀ ಬೆಳೆದ ಧಾನ್ಯ ದಾಸೋಹಕ್ಕೆ ತಂದರೆ ಬೋರ್ಡಿನ ಮೇಲೆ ಕೊಟ್ಟವನೇ ಹೆಸರು. ಇಂಥವ್ರು ಒಂದು ಚೀಲ್ ಕೊಟ್ಟಾರೆ, ಇಂಥವ್ರು ಎರಡು ಚೀಲ್ ಕೊಟ್ಟಾರೆ, ಇಂಥವ್ರು ಮೂರು ಚೀಲ್ ಕೊಟ್ಟಾರೆ. ಬರೆದಿಲ್ಲ ನಾವೆಲ್ಲ. ಏ ಪರಮಾತ್ಮ, ಈ ಸುಂದರ ಕಾಯವನ್ನು ನೀನು ಈ ಜಗತ್ತಿಗೆ ಕೊಟ್ಟೆಯಲ್ಲ, ಇದರ ಮೇಲೆ ಎಲ್ಲಿಯೂ ಮೂಡಿಸಲಿಲ್ಲ ನಿನ್ನ ಪರಮ ಪ್ರೇಮದ ಹೆಸರು. ಇದರ ಮ್ಯಾಗ ಏನಾರು ಹೆಸರು ಮೂಡಿಸ್ಯಾನ ನಮ್ಮ? ಇದನ್ನು ಕೊಟ್ಟಾನಲ್ಲ, ಒಬ್ರಂಗೊಬ್ಬರಿಲ್ಲ ಅದಿರಿ ನೋಡ್ರಿ, ಒಬ್ರಂಗೊಬ್ಬರಿದ್ದೀರಿ ನೋಡ್ರಿ ನೀವು. ಇಲ್ಲ, ಎಷ್ಟು ಚಂದ ಮಾಡ್ಯಾನ, ಎಷ್ಟು ಚಂದ ಮಾಡ್ಯಾನ ಅಂತ ಈ ಇದನ್ನು ಹೆಂಗೆ ಮಾಡ್ಯಾನ. ಅವಾಗೇನು ಕುಂಚ ಐತೋ ಬಣ್ಣ ಐತೋ ಏನೈತೋ ಗೊತ್ತದ, ಇಂಚು ಪಟ್ಟೈತೋ ಅಳತೈತೋ, ಎಷ್ಟು ಚಂದ ಮಾಡಿಟ್ಟಾನ. ಒಬ್ರಂಗೊಬ್ಬರಿಲ್ಲ ಇಡೀ ಜಗತ್ತಿನೊಳಗೆ, ಎಲ್ಲರೂ ಬೇರೆ ಇದ್ದಾರೆ. ಇಷ್ಟನ್ನು ಕೊಟ್ಟಿಹುದಾತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಬಗೆಯಲ್ಲಟ್ಟಿ ಹಾಡ್ತಾರೆ, ಇದು ದೇವನ ಮನೆ ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟನ್ನು ಕೊಟ್ಟಿಹುದು ಆತನ ಕರುಣೆ, ನಿಂದಲ್ಲಿದು ಅವನ ಕರುಣ. ಈಗಲೇ ಬಿಡು ಎಂದೀಶನ ಆಜ್ಞಾಪಿಸಲು. ಆ ಪರಮಾತ್ಮ ಈ ಸದ್ದನ್ಯನ್ನು ಬಿಡಂತ ಹೇಳಿದರೆ ಬಿಟ್ಟುಬಿಡ್ಬೇಕು ನೀನು. ಅವನ್ ಕರ್ಕೊಂಡು ಹೋಗ್ತಾನ, ಕಸ್ಕೊಂಡು ಹೋಗ್ತಾನ. ಅದಕ್ಕೆ ಕೆ ಸಿ ಶಿವಪ್ಪ ಅಂತೇಳಿ ಮೈಸೂರಾಗ ಅದಾರ ಒಬ್ರು, ಅವ್ರು ಹೇಳ್ತಾರೆ, ಚಲೋ ಮಾತು ಬರೆದಾರ. ಹಾಡು ನೀ ಇನಿರಾಗ ಇರುವಾಗ ಶಾರೀರ, ಹಾಡು ನೀ ಇನಿರಾಗ ಇರುವಾಗ ಶಾರೀರ ಎಂದು ಹಿಂಪಡೆಯುವನೋ ಈ ಕಂಠ ಕೊಟ್ಟವನು. ಈ ಕಂಠವನ್ನು ಕೊಟ್ಟವನು ಯಾವಾಗ ಕಸ್ಕೋತಾನ ಗೊತ್ತಿಲ್ಲ, ಯಾವ ಕೊಟ್ಟಾನ ಅವಾಗ ಕಸ್ಕೊಳಕ್ಕೆ ಬರ್ತದ. ನೋಡಿ, ಅಣ್ಣದ ಋಣ, ಭೂಮಿ ಋಣ, ಗಾಳಿ ಋಣ ಭಾಳ ಮುಖ್ಯ. ಈಗ ಒಬ್ಬ ಮನುಷ್ಯ ಸಾಯುವ ಹಂತದಾಗಿರ್ತಾನೆ,
ಎಲ್ಲ ಹಿರಿಯರು ಏನಂತಾರೆ, ಅವಂಗ ನೀರ ಹೋಗಲ್ತ್ರಿ, ನೀರಿನ ಋಣ ಮುಗಿದದ. ಅನ್ನ ಹೋಗಲ್ತ್ರಿ, ಅನ್ನದ ಋಣ ಮುಗಿದದ. ಆದರೂ ಸತ್ತಿಲ್ಲ, ಭೂಮಿ ಋಣ ಮುಗಿದಿಲ್ಲ. ಈ ಭೂಮಿದು ಮುಗಿಬೇಕಲ್ಲ, ನೀರು ಹೋಗಂಗಿಲ್ಲ. ಮತ್ತು ನೀವೇನು ಮಾಡ್ತೀರಿ ಅಂದರೆ, ಇನ್ನೊಂದು ಕೆಟ್ಟ ಪ್ರವೃತ್ತಿ ಇದೆ ಹಳ್ಳ್ಯಾಗ. ಅವೇನು ಟುಕುಟುಕತ್ತಿರ್ತೈತಲ್ಲ ಎದೆಯಾಗ, ಅವಂಗೆ ಜಗಲಿ ಮ್ಯಾಗೆ ಇಟ್ಟದ್ದು ತೊಗೊಂಬರ್ತಾರ. ಅವನು ಇಟ್ಟಿಟ್ಟು ಇಟ್ಟದ್ದು ಇರ್ತಾರ ನಾವು. ಅವು ಯಾವುದೋ ಜಲ ಅಂತಾರ ಅವಕ್ಕ. ಹಾಂ, ಅವು ಹಿಂಗೆ ಕಪ್ಪು ಹಿಂಗೆ ಕುಳ್ಳಿ ಕುಳ್ಳಿರ್ತಾವೆ ನೋಡು. ಹಾಂ, ಅವು ಗಂಗಾ ಜಲ. ಅದನ್ನು ಎಂದು ತಂದಾರೋ ಹೆಂಗೆ ತಂದಾರೋ ಗೊತ್ತಿಲ್ಲ. ಅದನ್ನು ಹೊಡಿತಾರೆ ಅವತ್ತು. ಅದನ್ನು ಹೊಡೆದ ನಂತರ ಅದನ್ನು ಹಾಕರ ಅಂಗಡಿಯಪ್ಪ ಕ್ಲಾಸ್. ಯಾಕೆ ಇಟ್ಟಿಟ್ಟ ಹೊಲಸಾಗಿರ್ತೈತೆ ಅದು, ಇಟ್ಟಿಟ್ಟಿಟ್ಟು ಒಳಗೆಲ್ಲ ಕರ್ಗಾಗಿ ಹೊಲಸಾಗಿ ವಿಷ ಆಗಿ ತುಂಬಿಟ್ಟಿರ್ತೈತೆ. ಹಾಂ, ಅವಾಗ ಮಂದಿ ಮುಂದೆ ಹೇಳೋದು, ಅದಕ್ಕೆ ರೀ ತಿಂಗಳಾತು ಜೀವ ಹಿಡಿದಿದ್ದ, ಗಂಗಾ ಜಲ ಹಾಕ್ಕೊಂಡು ನಂತರ ಹಾದ ಹೋಗಲಿಲ್ಲ, ಗಂಗಾ ಜಲ ಹಾಕಿ ಕಡಿಸಿಬಿಟ್ರಿ ಎಲ್ಲರೂ ನನ್ನ. ಏನು ಜನ ನೀವು, ಅದು ಎದಕ್ಕಿಟ್ರು, ಎದಕ್ಕೆ ತಂದ್ರಿ? ಅದ ನೀರ ಮನೆ ಮುಂದೆ ಬಂದವ್ರಿಗೆ ಕೊಟ್ಟರೆ ಚಲೋ ರೀ, ಯಾಕಿತ್ತ ಮೊದಲು ತಂದ್ರಿ, ಅದನ್ನ ಇಟ್ಟರಿ, ಅದ್ರ ಮ್ಯಾಲೆ ಕೂಕುಮ ವಿಭೂತಿ ಅದು ಇದು ಹಚ್ಚಿ ಹಚ್ಚಿ ಒಳಗಿಂದ ಹೊಲಸು ಮ್ಯಾಗಿಂದೆಲ್ಲ ಕೆಮಿಕಲ್ ಎಲ್ಲ ಕೂಡಿ. ಇಲ್ರಿ, ನೀರು ಹಿಡ್ಕೊಂತಿದ್ದು, ನೀರು ಹಾಕಿ ಮಗಳು ಬಂದ್ರಿ, ಮಗಳು ಬಂದು ಅದನ್ನ ಹಾಕಿದ್ಲು ಹೋಗ್ಬಿಡ್ತೀರಿ ಅಂದ್ರೆ ಅವನು ಕೊಂದವ್ರ ಮಗಳಂತ ಹಿಂಗೆ. ಎಲ್ಲಿದ್ದೀರಿ ಇನ್ನ, ಎಲ್ಲಿದ್ದೀರಿ ಅಂತ ನಿನ್ನ ಅದನ್ನು ಹಾಕೋದು ಯಾವುದೇನು ಹಾಕೋರು, ಗಂಗಾ ಜಲ ಹಾಕಿ ಗಂಗಾ ಜಲ ಸಂಬಾಯ್ತು ತಕ್ಕೊ ನಾನು. ಇನ್ನು ಕೆಲವು ಹಿರಿಯರು ನೀವೇನು ಸಾಮಾನ್ಯ ಇದ್ದೀರಿ, ಏ ಜಾಗ ಬದಲಾಸ್ರಿ ಅವ್ರನ್ನ, ಇಲ್ಲಿ ಇರ್ತೈತೆ ಅದು ಪಾಪ ಸುಮ್ಮ ಇರ್ತೈತೆ, ಅದು ಇನ್ನೊಂದು ತಿಂಗಳು ಹಂಗೆ ಇರ್ತೈತೆ. ಕರೆ ನಿಮಗೆ ಅದ್ರ ಮುಂದೆ ಕೂಡೋದು ಬೇಡಾಗಿರ್ತೈತಿ, ತಿಂಗಳ ಎರಡು ತಿಂಗಳು ರಜಾ ಹಾಕಿ ಕೊಡ್ಬೇಕಲ್ಲ, ಜಾಗ ರೇ ಬದಲಾಯಿಸಿ ನೋಡ್ರಿ ಅಂತಾರೆ. ಅವು ಉಡ ಹುಡುಗರು ಹುಮ್ಮ ಹುಡುಗರು ಎತ್ತಿ ಹಿಂಗೆ ಇಡ್ತಾರೆ, ಹೋಗ್ಬಿಡ್ತೈತೆ ಮುಗಿದು. ಮತ್ತೆ ಮಂದಿ ಮುಂದೆ ಹೇಳೋದು, ಜಾಗ ಹಿಡ್ಕೊಂಡಿದ್ರಿ ಮುದುಕೆ, ಎತ್ತಿ ಬಿಟ್ಟ ತಕ್ಷಣ ಜಾಗ ಬಿಟ್ಟು ನೋಡ್ರಿ, ಜಾಗ ಬಿಟ್ಟಿಲ್ಲ, ಕೊಂದವ್ರು ನೀವು ನಾಲ್ಕು ಮಂದಿ ಮನೆಯವ್ರು ಎಲ್ಲರೂ ಕೂಡಿ ಏನು ಮಾಡ್ತೀರಿ ಏನಾಗುತ್ತೆ ಅಕ್ಕರೆ. ಹಿಂಗೈತಿ ಜಗತ್ತು, ಹಿಂಗದ, ಎಷ್ಟು ಮೌಢ್ಯತೆಗಳು ತುಂಬ್ಕೊಂಡ್ಬಿಟ್ಟವ ನಿಮ್ಮ ತಲೆಯಾಗ ನೋಡ್ರಿ. ಇದು ಮುಗಿದ ತಕ್ಷಣ ಯಾರ ಅಪ್ಪನೇನೂ ಬೇಕಾಗಿಲ್ಲ. ಅದರಿಂದ ಒಂದು ಪದ ಸೇರಿಸ್ತಾನೆ, ಯಾವ ಅಪ್ಪನೇ ಅಪ್ಪನ ಅಪ್ಪನೆಯೂ ಬೇಕಿಲ್ಲ. ಮುಗಿದ ತಕ್ಷಣ ಯಾರೂ ನಮ್ಮನ್ನು ಕೇಳಂಗಿಲ್ಲ, ಯಾರೂ ನಿಲ್ಲಂಗಿಲ್ಲ, ಯಾರೂ ಬರೋದಿಲ್ಲ. ಪಾಪ ಜಾಲಿಯವರು ನೋಡಿ, ನಿಮ್ಮ ಕೂಡ ಇದ್ದವರು ಉಪಾಧ್ಯಕ್ಷರಾದವರು ಇವತ್ತಿಲ್ಲ, ನಿನ್ನಿದ್ರು ನಿನ್ನಿದ್ರು ಇವತ್ತಿಲ್ಲ. ಏನಿದು ಹಿಂಗೆ ಏನ್ರಿ, ಇದು ಇದು ಹಿಂಗೆ, ಇದು ಯಾಕೆ ಹಿಂಗೆ, ಹಿಂಗ್ಯಾಕೆ ಅನ್ನಂಗಿಲ್ಲ ಏನಮ್ಮ, ಹಿಂಗ್ಯಾಕೆ ಅದ್ಯಾಕೆ ಇದ್ಯಾಕೆ ಅನ್ನಂಗಿಲ್ಲ ಅಂದರೆ 500 ರೂಪಾಯಿ ದಂಡ ಕೇಳಿರಿಲ್ಲ, ಅಂದ್ರೆ 500 ರೂಪಾಯಿ ದಂಡ. ಅದ್ಯಾ ಇದು ಹಿಂಗೆ ನೋಡಪ್ಪ, ಹಿಂಗ್ಯಾಕೆ ಹುಟ್ಟ್ಯಾರ ಹಿಂಗೆ ಹುಟ್ಟೋದು, ಹಿಂಗ್ಯಾಕದಾರ ಅವ್ರು ಹಂಗೆ ಇರಬೇಕು, ಹಿಂಗ್ಯಾಕೆ ಹೋದ್ರೆ ಅವ್ರು ಹಂಗೆ ಹೋಗ್ಬೇಕು. ಇದನ್ನು ಕ್ವಶನ್ ಮಾಡಂಗಿಲ್ಲ. ಸೃಷ್ಟಿಯ ವಿರೋಧ ಹೋಗಿ ಹೋಗೇನೆ ಮಳೆ ಇಲ್ಲ ಆಗ್ಯದ. ಸೃಷ್ಟಿ ವಿರೋಧ ಕೆಲಸ ಮಾಡಿ ಮಾಡಿನೇ ನೀರಿನ ಅಂತರ್ಜಲದ ಮಟ್ಟ ಕುಸಿದೋದು, ಸೃಷ್ಟಿ ವಿರೋಧ ಮಾಡಿ ಮಾಡಿನೇ ಮಳೆ ನಿಂತದ. ಇದು ನಾವು ತಿಳ್ಕೋಬೇಕು. ಅವ್ರು ಮಾತಾಡಿದ್ರೆ ಮೂರು ಜನ ಕೂತ್ಕೊಂಡು, ನಾ ಏನಂತೀನಿ ಅದಕ್ಕೆ ಹೂ ಅನ್ನಬೇಕು, ಅದ್ಯಾಕೆ ಅದೇ ಹಂಗೆ ಅನ್ನಬಾರ್ದು ಅಂದರೆ 500 ರೂಪಾಯಿ ದಂಡ ಅಂದ್ರಂತವ್ರು ಎಲ್ಲರೂ ಕೂಡಿ, ಮೂರು ಮಂದಿ ಕೂಡಿ ಅಂದ್ರಂತ. ಅದ್ಯಾಕೆ ಅನ್ನಂಗಿಲ್ಲ, ಇದ್ಯಾಕೆ ಅನ್ನಂಗಿಲ್ಲ, ಅದು ಹೆಂಗೆ ಅನ್ನಂಗಿಲ್ಲ, ಕ್ವಶನ್ ಮಾಡಂಗಿಲ್ಲ. ಕೇಳಿದ್ರೆ ನಾವೇನು ಹೇಳ್ತೀವಿ ಅದಕ್ಕೆ ಹ್ಞೂ ಅನ್ಬೇಕು. ಕೇಳಿದ್ರಿ ಅಂದ್ರೆ 500 ರೂಪಾಯಿ ದಂಡ. ಒಬ್ಬ ಹೇಳಿದಂತ ಯಜಮಾನ್, ನಮ್ಮೂರಾಗ ನಮ್ಮ ಅಜ್ಜ ಒಂದು ದೊಡ್ಡದೊಂದು ಕಿರಾಣಿ ಅಂಗಡಿ ಇಟ್ಟಿದ್ದ, ಅದು ಹುಬ್ಬಳ್ಳಿಯಿಂದ ಮುಂಬೈ ತನಕ ಇತ್ತು ಕಿರಾಣಿ ಅಂಗಡಿ ಅಂದ. ಮುಂಬೈ ತನಕ ಕಿರಾಣಿ ಅಂಗಡಿ ಹೆಂಗೆ ಅನ್ನಂಗಿಲ್ಲ, ಅದು ಹೆಂಗೆ ಅಂದ್ರೆ ಎಷ್ಟು ಕೊಡ್ಬೇಕು, ಎಲ್ಲಿದೆ ಇರಬಹುದು ಅಂದ ನಾವು. 500 ರೂಪಾಯಿ ಕೊಡ್ಬೇಕಾ, ಇರಬಹುದು ಮುಂದೆ ಹೋಗಿರ್ಬೋದು ಅಂದ ನಾವು, ಅದಕ್ಕಿಂತ ಮುಂದೆ ಹೋಗಿರ್ಬೋದು ರೀ ಅಂದವು. ಇನ್ನೊಬ್ಬ ಸುಮ್ಮ ಕೂಡಲಿಲ್ಲ, ಅವಂದ ನಮ್ಮಜ್ಜ ದನ ಕಟ್ತಿದ್ದಪ್ಪ, ಎಷ್ಟು ದನ ಇದ್ದುವಂತಿ, ಎಷ್ಟು ದನ ಇದ್ದುವಂತಿ, ನಾವೆಲ್ಲ ಡೇರೆ ಮಾಡಿದ್ದು ಎಷ್ಟಿತ್ತು ಅಂದ್ರೆ, ಹುಬ್ಬಳ್ಳಿಯಿಂದ ಬೆಂಗಳೂರು ತನಕ ಬರೀ ದನ ಕಟ್ಟು ಜಾಗಿತ್ತು. ಅದೇ ಹಂಗ 500 ರೂಪಾಯಿ ಇರಬಹುದಪ್ಪ ನಿಮ್ಮ ಅಜ್ಜಂದು ಇರಬಹುದು ಅಂದವು. ಮೂರನೇದಾವ್ ಹೇಳಿದ, ಮೂರನೇದಾವ್ ಅವೇನು ಹೇಳಿದ ಅಂದ್ರೆ,
ನಮ್ಮದು ಕಬ್ಬು ಬೆಳೀತಿತ್ತು. ಕಬ್ಬು ಎಷ್ಟು ಕಬ್ಬು ಬೆಳೀತಿತ್ತು ಅಂದ್ರೆ ಮುಗುಲ್ ಕತ್ತಿತ್ತು. ಅದೇ ಹಂಗ ಸುಮ್ಮನೆ ಹೂ ಅನ್ನೋದು. ಇದನ್ನು ನೋಡಿ ಬಸವೇಶ್ವರ ನಗರದ ಅವನು ಹುಡುಗ ಬಂದು ಇವ್ರು ಮೂರು ಮಂದಿದ್ ನೋಡಿ ಅವ ಒಂದ ಏನು ಒಂದವ ಅದೇ ಹಂಗ ಇದೆ ಹಂಗ ಕೇಳಂಗಿಲ್ಲ ಅಂದ್ರೆ 500 ರೂಪಾಯಿ ದಂಡ. ಮೂರು ಮಂದಿ ಹೇಳಿದ್ರ ಅವ ಒಂದ ನಿಮ್ಮದು ಮುಂಬೈತನ ಇದ್ದದ್ದು ಕರೆನ ಅಂದವ ಹುಡುಗ. ನಿಮ್ಮದು ಕಬ್ಬು ಮುಗುಲ್ ಕತ್ತದ್ದು ಕರೆನ ಅಂದವ. ಬೆಂಗಳೂರು ತನ ದನ ಕಟ್ಟಜ್ಜಾಗಿ ಇದ್ದದ್ದು ಕರೆನ. ನಾ ಹೇಳ್ತೇನೆ ಕೇಳ್ರಿ ಅಂದವ. ನಮ್ಮಜ್ಜ ನಿಮ್ಮ ಮೂರು ಮಂದಿ ಅಜ್ಜಗ 500 ರೂಪಾಯಿ ಸಾಲ ಕೊಟ್ಟಾನಂತ ಅಂದವ. ಅದೇ ಹಂಗ ಹೆಂಗೈತಿ ಬಸವೇಶ್ವರ ನಗರದವ್ರ ಕತಿ? 500 ರೂಪಾಯಿ ಸಾಲ ಕೊಟ್ಟಾನಂದವ. ಯಾವಾಗ ಅನ್ನಂಗಿಲ್ಲ ಅಂದ್ರ ಅನ್ಲಿಲ್ಲ ಅಂದ್ರು ಅಂದ್ರೂ 500 ರೂಪಾಯಿ ಕೊಡ್ಬೇಕು. ಅನ್ಲಿಲ್ಲ ಅಂದ್ರೂ 500 ರೂಪಾಯಿ. ಮತ್ತೆ ನಮಗೂ ಪಟ್ಟಿ ಬಂದಿದ್ದಿಲ್ಲ ಹಿಂಗೆ ಚಾಲು ಮಾಡಿಬಿಟ್ಟವ.